ತನ್ನ ಸಹೋದರಿಯ ಮಕ್ಕಳಾದ ಚಿರು ಹಾಗೂ ಧ್ರುವ ಸರ್ಜಾ ಎಂದರೆ ಅರ್ಜುನ್ ಸರ್ಜಾ ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಸದಾ ಇವರೊಂದಿಗೆ ಫೋಟೋಗಳನ್ನು ಪೋಸ್ಟ್ ಮಾಡುತ್ತಾ ಅರ್ಜುನ್ ಸರ್ಜಾ ಟೀಮ್ ಎಂದು ಬರೆದುಕೊಳ್ಳುತ್ತಿದ್ದರು. ಅರ್ಜುನ್ ಸರ್ಜಾ ಹಾಗೂ ಅವರ ಕುಟುಂಬ ಇನ್ನೂ ಚಿರು ಅಗಲಿಕೆ ನೋವಿನಿಂದ ಹೊರಬಂದಿಲ್ಲ. ಆದರೆ ಅರ್ಜುನ್ ಸರ್ಜಾ ಅವರ ಟೀಮ್ನ ಒಂದು ಕೊಂಡಿ ಅಕಾಲಿಕವಾಗಿ ಕಳಚಿದೆ. ಇದು ಅವರ ಕುಟುಂಬಕ್ಕೆ ಮಾತ್ರವಲ್ಲ ಇಡೀ ಸ್ಯಾಂಡಲ್ವುಡ್ಗೆ ಬರಸಿಡಿಲು ಬಡಿದಂತಾಗಿದೆ. ಈ ನೋವಿನಿಂದಲೇ ಅರ್ಜುನ್ ಸರ್ಜಾ ಅವರು ತಮ್ಮ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡು ಕಳೆದ ಎರಡು ದಿನಗಳಿಂದ ಎಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಆದರೆ ಇದೀಗ ಅಚಾನಕ್ ಆಗಿ ಕಾಣಿಸಿಕೊಳ್ಳುವ ಅರ್ಜುನ್ ಸರ್ಜಾ ಅತಿ ಸಣ್ಣ ವಯಸ್ಸಿಗೆ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ ಚಿರು ಸರ್ಜಾ ಬಗ್ಗೆ ಮಾತನಾಡಿದ್ದಾರೆ. ಹೌದು, ಮೊದಲ ಬಾರಿಗೆ ಚಿರು ಸರ್ಜಾ ಅವರ ಬಗ್ಗೆ ಅರ್ಜುನ್ ಸರ್ಜಾ ಕಣ್ಣೀರು ಹಾಕುತ್ತಾ ಹೇಳಿದ್ದೇನು, ತನ್ನ ಅಳಿಯನ ಅಗಲಿಕೆಯಿಂದ ಕುಟುಂಬದ ಪರಿಸ್ಥಿತಿ ಏನಾಗಿದೆ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇಂತಹ ಸಾವು ಯಾರಿಗೂ ಬರಲೇಬಾರದು ಎಂದು ನಿಮಗೂ ಅನಿಸಿದ್ದರೆ ಮತ್ತೆ ಹುಟ್ಟಿ ಬನ್ನಿ ಅಂತ ಕಾಮೆಂಟ್ ಮಾಡಿ. ಹೌದು, ಚೆನ್ನೈನ ವೇಲೂರಿನಲ್ಲಿ ವಾಸವಾಗಿದ್ದ ಅರ್ಜುನ್ ಸರ್ಜಾಗೆ ಚಿರುಗೆ ಈಗಾದ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಚಿರು ಸಾವಿನ ವಿಷಯ ತಿಳಿಯುತ್ತಿದ್ದಂತೆ ಚೆನ್ನೈನಿಂದ ಬೆಂಗಳೂರಿಗೆ ವಿಮಾನವಿಲ್ಲದೆ ಕಾರಿನಲ್ಲೇ ಬಂದ ಅರ್ಜುನ್ ಸರ್ಜಾ ಕುಟುಂಬಕ್ಕೆ ಹೇಗಾಗಿರಬೇಡ, 8-9 ಗಂಟೆ ಜರ್ನಿಯಲ್ಲಿ ಅವರ ಮನಸ್ಸು ಎಷ್ಟು ಒದ್ದಾರಿಡಿರಬೇಡ, ನೀವೇ ಯೋಚಿಸಿ. ಮಗನಂತಿದ್ದ ಚಿರಂಜೀವಿ ಸರ್ಜಾ ಇನ್ನು ಇಲ್ಲ ಎಂಬ ಸತ್ಯವನ್ನ ಅರಗಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿಯೇ ಬಂದು ನೋಡುತ್ತಲೇ ಕಣ್ಣೀರು ಹಾಕಿದರು. ಆದರೆ ಇದೆಲ್ಲ ಮುಗಿದ ಅಧ್ಯಾಯ. ಆದರೆ ಇದೀಗ ತನ್ನ ಅಳಿಯನ ಬಗ್ಗೆ ಮಾತನಾಡಿರುವ ಅರ್ಜುನ್ ಸರ್ಜಾ ದೇವರನ್ನ ತುಂಬಾನೇ ಬೈದುಕೊಂಡಿದ್ದಾರೆ. ಅವನದೇನು ಸಾಯುವ ವಯಸ್ಸ, ವಿಧಿ ನಿಜಕ್ಕೂ ತುಂಬಾ ಕ್ರೂರಿ. ಚಿರು ಸಾವಿನಿಂದ ಅವನ ಹೆಂಡತಿ ಮತ್ತು ನನ್ನ ತಂಗಿಯನ್ನ ನೋಡಲು ಆಗುತ್ತಿಲ್ಲ. ಇಂತಹ ಕಷ್ಟ ದೇವರೇ ಯಾರಿಗೂ ಕೊಡಬೇಡ, ತನ್ನ ತಂಗಿಗೆ ಮತ್ತು ಮೇಘನಗೆ ದುಃಖ ತಡೆದುಕೊಳ್ಳುವ ಧೈರ್ಯವನ್ನ ಕೊಡು ಎಂದು ಕಣ್ಣೀರು ಹಾಕಿ ಮಾತನಾಡಿದ್ದಾರೆ. ಒಟ್ಟಿನಲ್ಲಿ ಅವರ ಕುಟುಂಬದ ಪಾಡು ನೋಡಿದರೆ ಎಂತಹವರಿಗೂ ಸಹ ಕಣ್ಣೀರು ಬರುತ್ತದೆ.